ಸರ್, ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಪ್ಯಾನ್ ಇಂಡಿಯಾ ನಾವು ಮಾಡಬೇಕು ಅಂದರೆ ಪ್ರಿಪ್ರೇಷನ್ಸ್ ತುಂಬ ಇರಬೇಕು ಸರ್. ಒಂದು ಇವಾಗ ಕರ್ನಾಟಕದಲ್ಲಿ ಇವಾಗ ಹೆಂಗೆ ಪ್ರಮೋಷನ್ ಮಾಡಿದ್ಯಾ, ಪ್ರತಿ ಸ್ಟೇಟಲ್ಲೂ ಇದೇ ಥರ ಪ್ರಮೋಷನ್ಸ್ ಮಾಡಬೇಕು, ಥಿಯೇಟರ್ ಸೆಟಪ್ ಆಗಲಿ ಇದೆಲ್ಲ ಮಾಡಬೇಕು. ಆದರೆ ನನಗೇನು ಅಂದರೆ, ನಾನು ಡಿಸ್ಟ್ರಿಬ್ಯೂಟರ್ ಆಗಿ ಇದ್ದಿದ್ದರಿಂದ ತುಂಬ ನನಗಿರೋಂಥ ಲಿಂಕ್ಸ್ ಚೆನ್ನಾಗಿದೆ. ಎಲ್ಲ ಸ್ಟೇಟ್ಗಳಲ್ಲೂ ತುಂಬ ದೊಡ್ಡ ದೊಡ್ಡ ಬ್ಯಾನರ್ಗಳು, ದೊಡ್ಡ ದೊಡ್ಡವರು ಇವತ್ತು ಇದು ಮಾಡಿದ್ದಾರೆ. ಈ ದಮಯಂತಿ ಸಿನಿಮಾನ ಒಂದು ಹಿಂದಿಯಲ್ಲಿ ಒಂದು ದೊಡ್ಡ ಬ್ಯಾನರು ಟೈಪ್ ಆಗ್ತಾಯಿದೆ. ಆದಮೇಲೆ ನಾನು ಅಫಿಷಿಯಲಾಗಿ ಅದನ್ನು ಅನೌನ್ಸ್ ಮಾಡ್ತೀನಿ, ಆಯಿತಾ? ತೆಲುಗಲ್ಲೂ ಅಷ್ಟೇ, ತಮಿಳಲ್ಲೂ ಅಷ್ಟೇ, ಈ ಥರ ಸಾಕಷ್ಟು ಊರುಗಳಲ್ಲಿ, ಸಾಕಷ್ಟು ರಾಜ್ಯಗಳಲ್ಲಿ ಎಲ್ಲರೂ ಅವ್ರ ಒಂದು ದೊಡ್ಡ ದೊಡ್ಡ ಬ್ಯಾನರ್ ಜೊತೆ ಈ ಸಿನಿಮಾ ಟೈಪ್ ಆಗ್ತಿದೆ. ಆದಾಗ ನಮಗೆ ಖುಷಿ ವಿಷಯ ಏನು ಅಂದರೆ, ಈಗ ರೋಬೋಟು ತೊಗೊಂಡಿರೋವಂಥ ಒಂದು ಆಡಿಯೋ ಕಂಪನಿ ಈಗ ತಿರ್ಗಿ ನಮ್ಮ ಸಿನಿಮಾನ ಪರ್ಚೇಸ್ ಮಾಡಿದೆ. ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಇರೋವಂಥ ಕಂಪನೀಸು ನಮ್ಮ ಜೊತೆ ಬಂದು ಒಂದು ಕನ್ನಡ ಸಿನಿಮಾನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಂಗಿದ್ದಾಗ ನಾವು ಪ್ಯಾನ್ ಇಂಡಿಯಾ ನಿಜವಾಗಲೂ ಆ ಕ್ವಾಲಿಟಿ ಕೊಡಬೇಕು. ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ಬಿಟ್ರೆ ಸಾಕಾಗಲ್ಲ. ಈಗ ನೀವು ಟ್ರೀಸರ್ ನೋಡಿದ್ರೆ, ತೆರೆ ಮೇಲೆ ನೋಡಿದಾಗ ಆ ಕ್ವಾಲಿಟಿ ಇದ್ದಾಗ ಮಾತ್ರ ನಾವು ಪ್ಯಾನ್ ಇಂಡಿಯಾ ಹೋಗೋಕ್ಕಾಗತ್ತೆ. ಇಲ್ಲಾಂದರೆ ನಮ್ಮ ಕನ್ನಡ ಚಿತ್ರವನ್ನು ನಾವೇ ಬೇರೆಯವ್ರ ಮುಂದೆ ಅಪಹಾಸ್ಯ ಮಾಡ್ದಂಗಾಗತ್ತೆ. ಅದಕ್ಕೋಸ್ಕರ ಆ ಕ್ವಾಲಿಟಿ ಈ ಟ್ರೀಸರ್ಗೋಸ್ಕರ ಒಂದು 45 ದಿನ ಅದಕ್ಕೆ ಶ್ರಮ ಪಟ್ಟು ಈ ಟ್ರೀಸರ್ ಕ್ವಾಲಿಟಿ ಸಿನಿಮಾಗೆ ನೆಕ್ಸ್ಟ್ ಮಾಡಿರ್ತೀವಿ ಅಂತ ತಿಳಿದು ಅದು ಸಮ್ಮಾರಣಿ. ದಮಯಂತಿ ಅನ್ನೋದು ಬಂದು 3 ಇಯರ್ಸ್ 2.5 ಇಯರ್ ಬ್ಯಾಕಿಂದ ಒಂದು ತೆಲುಗಲ್ಲಿ ಶೂಟಿಂಗ್ ನಡೀತಾನೇ ಇದೆ. ಆ ಸಿನಿಮಾ ಇಲ್ಲಿವರೆಗೂ ತೆರೆಗೂ ಬಂದಿಲ್ಲ, ಶೂಟಿಂಗೂ ಕಂಪ್ಲೀಟ್ ಆಗಿಲ್ಲ. ನಾವು ಸಾಕಷ್ಟು ಪ್ರಯತ್ನ ಪಟ್ಟಿವಿ, ಅದರಿಂದ ಅದೊಂದು ಲ್ಯಾಂಗ್ವೇಜ್ ಸಿಕ್ಕಿಲ್ಲ. ಅದಕ್ಕೆ ಸಮ್ಮಾರಣಿ ದಮಯಂತಿ ಅಂತ ಇಟ್ಕೊಂಡಿದ್ದೀವಿ ಕೆರಡೆ. ಯಾಕಂದರೆ ಸಮ್ಮಾರಣಿ ಬಂದುಬಿಟ್ಟು ಆ ಸಿನಿಮಾದಲ್ಲಿ ಕಾನ್ಸೆಪ್ಟಲ್ಲಿ ಇರೋದ್ರಿಂದ ಅದು ಮ್ಯಾಚ್ ಆಗುತ್ತೆ ಅಂತ ಒಂದು ಲ್ಯಾಂಗ್ವೇಜಿಗೆ ಮಾತ್ರ ಅದನ್ನು ಇಟ್ಕೊಂಡಿದ್ದೀವಿ. ಈಗ ರಾಧಿಕಾ ಮೇಮು ಕರ್ನಾಟಕದಲ್ಲಿ ಅವ್ರಿಗೆ ರಾಧಿಕಾ ಕುಮಾರಸ್ವಾಮಿ ಅಂತಿದ್ರು. ತಮಿಳ್ನಾಡಿಗೆ ಹೋದರೆ ಅವ್ರು ಏರ್ ಕೈ ಅಂತ ಫಸ್ಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದಂಥ ಸಿನಿಮಾ, ನ್ಯಾಷನಲ್ ಅವಾರ್ಡ್ ಸಿಕ್ಕಿದಂಥ ಸಿನಿಮಾ ಅವರಿಗೆ. ಏರ್ ಕೈ ಈ ಸಿನಿಮಾಯಿಂದ ನಾವು ರಾಧಿಕಾ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಅಲ್ಲಿ ಕುಟಿ ರಾಧಿಕಾ ಅಂದರೆ ಮಾತ್ರ ಎಲ್ಲರಿಗೂ ಗೊತ್ತಾಗೋಂಥ ಒಂದು ಇದಿರೋದ್ರಿಂದ ಅಲ್ಲಿರೋ ಸಜೆಸ್ಟ್ ಮಾಡಿದೊಂದೇ ಕುಟಿ ರಾಧಿಕಾ ಅಂತ ಹಾಕಿ ಸರ್ ನೀವು, ಅವಾಗಲೇ ನಮಗೆಲ್ಲ ಗೊತ್ತಾಗೋದು. ಅದಕ್ಕೋಸ್ಕರ ನಾವು ಕುಟಿ ರಾಧಿಕಾ ಅಂತ ಹಾಕಿ ಸರ್. ಇದೇನು ಅಂದರೆ ಒಂದು ಚಾರಿತ್ರಿಕತೆ ಜೊತೆಗೆ ಸೇರಿ ಒಂದು ಹಾರರ್ ಥ್ರಿಲ್ಲರ್ನ ನಾನು ಟ್ರೈ ಮಾಡಿದ್ದೀನಿ. ಯಾಕಂದರೆ ಒಂದೇ ಪ್ಯಾಟರ್ನ್ ಈ ಸಿನಿಮಾದಲ್ಲಿ ನನ್ನ ಈ ದಮಯಂತಿ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂದರೆ, ಒಂದು ಹೀರೋಯಿನ್ನು, ಒಂದು ಹೀರೋ, ಒಂದು ಡ್ಯುಯೆಟು, ಒಂದು ಈ ಥರ ಸಿನಿಮಾ ನಾನು ಮಾಡಿಲ್ಲ ಸರ್. ನಾನು ವೈರನ್ನು ಆ ಥರ ಮಾಡಿಲ್ಲ, ಈ ಸಿನಿಮಾನೂ ಆ ಥರ ಮಾಡಿಲ್ಲ. ನಾನು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಕಾರಣ, ಇಡೀ ಪ್ಯಾನ್ ಇಂಡಿಯಾಗೆ ರೀಚ್ ಆಗೋ ಒಂದು ಕಾನ್ಸೆಪ್ಟ್ ಇಟ್ಟಿದ್ದೀನಿ ಸಿನಿಮಾದಲ್ಲಿ. ಭಾರತ ದೇಶದಲ್ಲಿ ಯಾವ ಮೂಲೆಗೂ ರೇ ಇದು ಈ ಕಾನ್ಸೆಪ್ಟ್ ಸಖತ್ತು ನೋಡಿ, ಯಾರಿಗೂ ಐಡಿಯಾ ಬಂದಿಲ್ಲ, ಅವ್ರು ಮಾಡಿದ್ದಾರೆ, ಈ ಒಂದು ಮಾತು ಎಲ್ಲರಲ್ಲೂ ಕೇಳಿ ಬರ್ತದೆ. ಯಾಕಂದರೆ ಇವಾಗ ನಿಮ್ಮ ಮನೆಗಳಲ್ಲೂ ನೀವು ಯಾವತ್ತೋ ಒಂದು ದಿವಸ ನೀವು ನೋಡಿರ್ತೀರ ಅಂಥದ್ದನ್ನು, ನಿಮ್ಮ ಹತ್ರನೇ ಕೇಳಿರ್ತೀರಾ, ಶಟ್ ಇದನ್ನು ಸಿನಿಮಾಗೆ ಮಾಡ್ಬೋದಾ ಅನ್ನೋದು ಒಂದು ಥಾಟ್ಸ್ ನಿಮಗೆ ಸಿನಿಮಾ ನೋಡೋದಕ್ಕೆ ಬರುತ್ತೆ ಸರ್. ಇಲ್ಲ ಸರ್, ಇದು ನನ್ನ ಮೊದಲೇ ಇಲ್ಲ ಇಲ್ಲ ಮೊದಲೇ ಇತ್ತು, ಆದರೆ ಒಂದೇ ಒಂದು ನಾನು ರೀಮೇಕ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ರೀಮೇಕ್ ಮಾಡಿಬಿಟ್ಟು ನಾವು ಮೇಡಮ್ ಇಲ್ಲಿ ಕನ್ನಡದಲ್ಲಿ ಮಾಡಿ ತಮಿಳು ತೆಲುಗುಲು ಬೇರೆ ಯಾರನ್ನ ನೋಡೋಣ ಅಂತ ಅಂದ್ಕೊಂಡ್ವಿ. ಯಾವಾಗ ಮೇಡಮ್ ಲುಕ್ಸು, ಅವ್ರ ಗೆಟಪ್ಪು ಇದೆಲ್ಲ ನೋಡಿದಾಗ, ನಿಜ ಹೇಳ್ತೀನಿ, ಅನುಷ್ಕಾ ಶೆಟ್ಟಿ ಅವರು ನಮಗೆ ವಿಶ್ ಮಾಡಿದ್ರು, ಕಾಲ್ ಮಾಡಿ ಹೇಳಿದ್ರು, ನಿಜವಾಗ್ಲೂ ನಾವು ಸನ್ ಅಮೇಝಿಂಗ್ ಲುಕ್. ಯಾಕಂದರೆ ಅನುಷ್ಕಾ ಶೆಟ್ಟಿಯವ್ರಿಗೂ ನಾನು ಈ ಕತೆ ಹೇಳಿದ್ದೀನಿ ಹೋಗಿ. ಯಾಕಂದರೆ ಹೈದರಾಬಾದ್ಗೆ ಹೋಗಿ ಫಸ್ಟ್ ತೆಲುಗು ಮಾಡೋಣ ಅಂತ ಅಂದ್ಕೊಂಡಿದ್ದಾಗ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ಕತೆ ಹೇಳಿದ್ದೆ. ಅನುಷ್ಕಾ ಶೆಟ್ಟಿಯವ್ರಿಗೆ ಕತೆ ಕೇಳಿ 45 ಮಿನಿಟ್ಸ್ ನಾನ್ ಸ್ಟಾಪ್ ನಕ್ಕಿದ್ದಾರೆ ಅವರು, ನಕ್ಕಿ 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 ಒಂದೇ ಹೇಳಿದ್ರು. ನಾವು ಸನ್ ಇಷ್ಟು ದಿನಗಳಲ್ಲಿ ಬಂದಿದ್ದರಲ್ಲಿ ಒಬ್ಬ ಡೈರೆಕ್ಟರ್ ಕತೆ ಹೇಳಿ ನಕ್ಸಿರೋದು ಇಷ್ಟೊಂದು ಇದೆ ಫಸ್ಟ್ ಟೈಮು. ಆದರೆ ಒಂದೇ ಒಂದು ವಿಷಯಕ್ಕೆ ನನಗೂ ಅವ್ರಿಗೆ ಇದಾಯಿತು. ಏನು ಅಂದರೆ ಅವರು ದಪ್ಪ ಆಗಿದ್ರು ಸಿಕ್ಕಾಪಟ್ಟೆ, ಯಾವುದೊಂದು ಸಿನಿಮಾಗೋಸ್ಕರ ಅವರು ದಪ್ಪ ಆಗಿದ್ರು. ಈ ಸಿನಿಮಾದಲ್ಲಿ 3 ಶೇಡ್ಸ್ ಬರುತ್ತೆ, ಒಂದು ಸಣ್ಣ, ಒಂದು ದಪ್ಪ, ಒಂದು ಮೀಡಿಯಂ, ಈ ಥರ 3 ಶೇಡ್ಸ್ ಬರುತ್ತೆ. ಇದು ರಾಧಿಕಾ ಮೇಡಮ್ ಈ ಸಿನಿಮಾಗೋಸ್ಕರ 8 ಕೆಜಿನ ತೂಕ ಕಮ್ಮಿ ಮಾಡ್ಕೊಂಡವ್ರೆ, ತೂಕ ಕಮ್ಮಿ ಮಾಡ್ಕೊಂಬಿಟ್ಟಿರೋದ್ರಿಂದ ಅಲ್ಲಿ ಅನುಷ್ಕಾ ಅವ್ರಿಗೆ ನಮಗೂ ಆ ಒಂದು ಚಿಕ್ಕ ವಿಷಯದಲ್ಲಿ ಗ್ಯಾಪ್ ಆಯಿತು. ಅವ್ರು ಹೇಳಿದ್ರು ಒಂದು 2-3 ಇಯರ್ಸ್ ವೆಯ್ಟ್ ಮಾಡೋಂಗ್ರೆ ಮಾಡೋಣ ಅಂತ. ಆ ಫ್ಲೈಟ್ ಹತ್ತಿ ರಿಟರ್ನ್ ಬರೋ ಟೈಮಲ್ಲಿ ನಾನು ಅವಾಗಲೇ ನಿಮ್ಗೆ ಹೇಳಿದೆ, ಫೇಸ್ಬುಕ್ ಏದೋ ಒಂದು ಇಮೇಜಸ್ ನೋಡ್ತಾ ಇರ್ಬೇಕಾದ್ರೆ ಇಮ್ಮಿಡಿಯೇಟ್ ನನಗೆ ಅನಿಸಿದ್ದು ಒಂದೇ ರಾಧಿಕಾ ಮ್ಯಾಮ್, ನಾನು ಒಂದು ಕೆಲಸ ಮಾಡೋಣ, ತೆಲುಗು ತಮಿಳು ಬಿಟ್ಬಿಡೋಣ, ನಾವು ಕನ್ನಡದಲ್ಲಿ ಮಾಡೋಣ ಸಿನಿಮಾನ. ಕನ್ನಡ ನಾನು ಅನುಷ್ಕಾದ ಮಾಡಿ ಇಲ್ಲಿ ಕರ್ಕೊಂಬರ ಅಂದ್ಕೊಂಡೆ. ಆದರೆ ರಾಧಿಕಾ ಮ್ಯಾಮ್ ನೋಡಿದಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಇದಾರಲ್ವ, ನಾವು ಯಾಕೆ ಅಲ್ಲಿ ಇಲ್ಲಿ ಹುಡ್ಕೊಂಡು ಅವ್ರಿಗೆ ನೋಡಬೇಕು, ನಾವು ಮಾಡಿಸ್ಬೇಕು ಅಂತ ಒಂದು ಇದು ಬಂತು. ಇದೇ ಇದು ಮಾಡ್ತಿರ್ಬೇಕಾದ್ರೆ ಆ ಫೋಟೋನ ಡಿಸೈನ್ ಮಾಡಿಸ್ದೆ, ದಮಯಂತಿ ಅಂತ ಟೈಟ್ಲಿಕ್ಕಿ ಎಲ್ಲ ಡಿಸೈನ್ ಮಾಡಿ ತೊಗೊಂಡೋಗಿ ತೋರಿಸ್ದೆ. ಅವ್ರು ನೋಡಿದ ತಕ್ಷಣ, ನನ್ನ ಫೋಟೋ ಇದು ಹೆಂಗೆ ಇಷ್ಟು ಡಿಸೈನ್ ಎಲ್ಲ ಮಾಡಿಬಿಟ್ಟಿರಾ, ಇಲ್ಲ ಮೇಡಮ್ ನಿಮಗೆ ಒಂದು ಲುಕ್ಕು ನೀವು ನೋಡಿದ್ರೆ ಹಿಂಗೆ ಬರುತ್ತೆ ಸಿನಿಮಾ ಅಂತ ಹೇಳೋದಕ್ಕೋಸ್ಕರ. ಯಾಕಂದರೆ ಅವರು ಆ ಲುಕ್ ನೋಡಿದ ತಕ್ಷಣ ಒಂದೇ ಮಾತು ಹೇಳಿದ್ರು, ಓಕೆ ನೋಡ್ರಿ ಸನ್ ಮಾಡೋಣ ಅಂತ. ಆಮೇಲೆ ನನ್ನದು ಬರೀ ಲುಕ್ ಒಂದೇ ಅಲ್ಲ, ನಾನು ಪ್ರತಿಯೊಂದು ಸೀನು ಸ್ಟೋರಿ ಬೋರ್ಡ್ ಮಾಡ್ತೀನಿ, ಸ್ಟೋರಿ ಬೋರ್ಡ್ ಇಲ್ಲದೆ ಸಿನಿಮಾ ಮಾಡಲ್ಲ. ಪ್ರತಿ ಶಾಟು ನನಗೆ ಗೊತ್ತಿರುತ್ತೆ, ನನ್ನ ಕ್ಯಾಮ್ರಾಮ್ಯಾನ್, ನನ್ನ ಇಡೀ ಟೀಮ್ ಗೊತ್ತಿರುತ್ತೆ ಯಾವ ಶಾಟ್ ಇಕ್ತಾ ಇದ್ದೀನಿ, ಮಿಡ್ ಇಕ್ತೀನಿ ಅಂದರೆ ಈ ಥರ ಪಕ್ಕ ಕ್ಲಾರಿಟಿಯಿಂದ ಒಂದು ಇವಾಗೇನು ಇಂಟರ್ನ್ಯಾಷನಲ್ ಸಿನಿಮಾಸ್ ಫಿಲಮ್ಸ್ ಮೇಕಿಂಗ್ ಮಾಡ್ತಿದ್ದಾರೆ, ಒಂದು ತೆಲುಗಲ್ಲಿ ರಾಜಮೌಳಿ ಈ ಥರ ಎಲ್ಲ ಟಾಪ್ ಟಾಪ್ ಟೆಕ್ನಿಷಿಯನ್ಸ್ ಏನು ಮಾಡ್ತಾರೋ ಆ ಒಂದು ವಿಧಾನ ನಾನು ಈ ಸಿನಿಮಾದಲ್ಲಿ ಫಾಲೋ ಮಾಡಿದ್ದೀನಿ. ಅದಕ್ಕೆ ನನಗೆ ಇಷ್ಟು ಆರ್ಟಿಸ್ಟ್ ಇದ್ದರು, ನನಗೆ ಯಾವತ್ತು ಒಂದು ದಿನವೂ ಇಷ್ಟು ಆರ್ಟಿಸ್ಟ್, ಹೆಚ್ಚು ಕಮ್ಮಿ 47 ಜನ ಆರ್ಟಿಸ್ಟ್ ಇದ್ದಾರೆ. 47 ಜನದಲ್ಲಿ 35-37 ಜನ ಎಲ್ಲ ಟಾಪ್ ಗೊತ್ತಿರೋ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು. ಆ ಒಂದು ಇದು ಈ ಸಿನಿಮಾಗೆ ಆಗ್ಬಂದು. ಆಲ್ಮೋಸ್ಟು ಶೂಟಿಂಗ್ ಕಂಪ್ಲೀಟ್ ಆಗಿ ಸಿ ಜಿ ವರ್ಕ್ ಫೈನಲ್ ಸ್ಟೇಜಲ್ಲಿ ನಿಂತಿದೆ. ಸಿ ಜಿ ವರ್ಕ್ ಕಂಪ್ಲೀಟ್ ಆಗ್ತಿದ್ದಂಗೆ ನವಂಬರ್ ಅಂದ್ಕೊತಾ ಇದ್ದೀವಿ, ನವಂಬರಲ್ಲಿ